students, this is Rupashree from TechnoGeeks Innovations DCET Coaching Center, Dhavangere. Students, ಈ ದಿನ ನಿಮ್ಗೆ ಎಜುಕೇಶನಲ್ ಲೋನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂತ ಇನ್ಫಾರ್ಮೇಶನ್ ಕೊಡೋದಕ್ಕೆ ಈ ವಿಡಿಯೋನ ಪ್ರಿಪೇರ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ನಾನು ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಗಳಿಂದ ಕಲೆಕ್ಟ್ ಮಾಡಿರೋಂತ ಇನ್ಫಾರ್ಮೇಶನ್ ಬೇಸ್ ಮೇಲೆ ಈ ಇದನ್ನ ಶೇರ್ ಮಾಡ್ತಾ ಇರುವಂತದ್ದು ಸ್ಟೂಡೆಂಟ್ಸ್. ಮೋಸ್ಟ್ಲಿ ನಿಮ್ಗೆ ಇದರಿಂದ ಒಂದು ಐಡಿಯಾಸ್ ಬರ್ತದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ಆಕ್ಚುಲಿ ಈ ವಿಡಿಯೋ ಎಜುಕೇಷನಲ್ ಲೋನ್ ವರ್ಷನ್ 2 ವಿಡಿಯೋ ಇದಾಗಿದೆ. ಈ ವಿಡಿಯೋನ ನೀವು ನೋಡ್ಲಿಕ್ಕಿಂತ ಮುಂಚೆ ಎಜುಕೇಷನಲ್ ಲೋನ್ ವರ್ಷನ್ 1 ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಅದಾದ ನಂತರ ಈ ವಿಡಿಯೋ ನೋಡಿ. ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸಿಗ್ತದೆ ಸ್ಟೂಡೆಂಟ್ಸು. ಎಜುಕೇಷನಲ್ ಲೋನ್ ವರ್ಷನ್ 1 ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಅಲ್ಲಿ ಚೆಕ್ ಮಾಡಿ ಸ್ಟೂಡೆಂಟ್ಸು. ಆ ವರ್ಷನ್ 1ನಲ್ಲಿ ನೀವು ಬ್ಯಾಂಕ್ ಲೋನನ್ನು ಯಾವ ರೀತಿ ಪ್ರೊಸೀಡ್ ಮಾಡಬೇಕು, ಸೊ ನಿಮಗೆ ಅದಕ್ಕೇನೆಲ್ಲ ಕಂಡೀಷನ್ಸ್ಗಳಿರ್ತದೆ, ಆ ರೀತಿಯ ಎಲ್ಲ ಇನ್ಫಾರ್ಮೇಶನ್ ವರ್ಷನ್ 1ನಲ್ಲಿ ಇದೆ ಸ್ಟೂಡೆಂಟ್ಸ್. ಸೊ ಲೋನ್ ಸ್ಯಾಂಕ್ಷನ್ ಆಗಬೇಕಾದ್ರೆ ನಿಮಗೆ ಆ ಬ್ಯಾಂಕ್ಗಳಲ್ಲಿ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ ಹೆಸರಲ್ಲಿ ಯಾರಿಗೆ ಬ್ಯಾಂಕ್ ಲೋನ್ ಆಗಬೇಕು, ಸೊ ಸ್ಟೂಡೆಂಟ್ ನೇಮ್ ಅಲ್ಲಿ ಒಂದು ಅಕೌಂಟ್ ಓಪನ್ ಆಗುತ್ತೆ. ಓಕೆ, ಸ್ಟೂಡೆಂಟ್ ನೇಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡಿದ ನಂತರ ಏನಾಗುತ್ತೆ, ನಿಮ್ಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆದಾಗ ನೀವೇನು ಕಟ್ಟಿರ್ತೀರ ಕಾಲೇಜಿಗೆ, ಅಂದ್ರೆ ಪಿ ಯು ಸಿ, ಮೆಡಿಕಲ್, ಸೊ ಬೇರೆ ಯಾವ್ದಾದ್ರು ಡಿಗ್ರಿ ಎಲ್ಲ ಹೋಗಿರ್ತೀರ, ಸೊ ನಿಮ್ಗೆ ಫಸ್ಟ್ ಇಯರ್ ನೀವ್ ಏನ್ ಫೀಸ್ ಪೇ ಮಾಡಿರ್ತೀರಾ, ಸೊ ಪೇಡ್ ಫೀಸ್ ಇಂದು ರಿಸಿಪ್ಟ್ ನ ನೀವು ಕೊಟ್ಟು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣ ನೆಕ್ಸ್ಟ್ ಇಯರ್ ಫೀಸ್ ನೀವೇನ್ ಪೇ ಮಾಡಿರ್ತೀರಾ, ಸೊ ಆ ಪೇ ಮಾಡಿದಂತ ಫೀಸ್ ನಿಮ್ಮ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರ್ತದೆ. ಸೊ ಎನಿವೇಸ್ ನೀವು ಮುಂಚೆ ಪೇ ಮಾಡಿರ್ತೀರಾ, ಸಪೋಸ್ ನೀವು ಲೋನ್ ತಗೊಂಡ್ ಪೇ ಮಾಡಿದ್ರೆ ಇದನ್ನ ನೀವು ಅಲ್ಲಿ ಮಾಡ್ಕೋಬಹುದು, ವಾಪಸ್ ರಿಟರ್ನ್ ಮಾಡಬಹುದು. ಸೊ ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದ, ಸೊ ನೆಕ್ಸ್ಟ್ ಇಯರ್ಸ್ ಗಳಲ್ಲಿ ನೀವೇನ್ ಫೀಸ್ ನ ಪೇ ಮಾಡಬೇಕು ಕಾಲೇಜ್ಗಳಿಗೆ, ಸೊ ಜಸ್ಟ್ ನೀವು ಬ್ಯಾಂಕ್ ಲೋನ್ ಗಳಿಗೆ ನೀವು ಅಪ್ಲೈ ಮಾಡಿದಾಗ, ಸೊ ಬ್ಯಾಂಕ್ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಫೀಸ್ ನ ಬ್ಯಾಂಕ್ ಅವರು ಸ್ಟೂಡೆಂಟ್ ಅಕೌಂಟ್ಗೆ ಕೊಡಲ್ಲ, ಡೈರೆಕ್ಟ್ ಆಗಿ ಕಾಲೇಜಿಗೆನೆ ಪೇ ಮಾಡ್ತಾರೆ. ಫಸ್ಟ್ ಇಯರ್ ಮಾತ್ರ ನೀವು ಪೇ ಮಾಡಿರ್ತೀರಾ, ಹಾಗಾಗಿ ಬ್ಯಾಂಕ್ ಅಕೌಂಟ್ಗೆ ಸ್ಟೂಡೆಂಟ್ ಅಕೌಂಟಿಗೆ ಬರುತ್ತೆ. ಸೆಕೆಂಡ್ ಇಯರ್, ಥರ್ಡ್ ಇಯರ್, ಸಪೋಸ್ ನಿಮ್ಗೆ ಏನಾದ್ರು ಅಪ್ಲಿಕೇಬಲ್ ಫೋರ್ತ್ ಇಯರ್ ಅಪ್ಲಿಕೇಬಲ್ ಆದ್ರೆ, ಸೊ ಇಲ್ಲಿ ಬ್ಯಾಂಕ್ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ, ಕಾಲೇಜ್ಗಳಿಗೆ ಫೀಸ್ ನ ಪೇ ಮಾಡುತ್ತೆ. ಇನ್ನು ನಿಮ್ಗೆ ಬುಕ್ಸ್ ಇರ್ಬೋದು, ಅದರ್ ನಿಮ್ಮ ಗ್ಯಾಜೆಟ್ಸ್ ಗಳಿರ್ಬೋದು, ಕೆಲವ್ರು ಲ್ಯಾಪ್ಟಾಪ್ ತಗೊಳ್ತೀರಾ ಅಥವಾ ಕಂಪ್ಯೂಟರ್ಸ್ ತಗೊಳ್ತೀರಾ ಫಾರ್ ಎಜುಕೇಶನಲ್ ಪರ್ಪಸ್, ಓಕೆನಾ. ಇನ್ನು ನಿಮ್ದು ಅದರ್ ಎಕ್ಸ್ಪೆನ್ಸಸ್, ಬುಕ್, ಪೆನ್, ಅದರ್ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ ಎಜುಕೇಶನ್ ಅಂದ್ರೆ. ಸೊ ಇವುಗಳ ರಿಸಿಪ್ಟ್ಗಳನ್ನ, ಸೊ ನೀವೇನೋ ಒಂದ್ ಪರ್ಚೇಸ್ ಮಾಡಿದಾಗ ಅದ್ರದ್ ರಿಸಿಪ್ಟ್ ಏನ್ ಬರುತ್ತೆ, ಆ ರಿಸಿಪ್ಟ್ಗಳನ್ನ ನೀವು ಬ್ಯಾಂಕ್ ಅವ್ರಿಗೆ ನೀವು ಹೋಗಿ ಕೊಟ್ರೆ, ಸೊ ನೀವು ಅಂದ್ರೆ ಎವ್ರಿ ಇಯರ್ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗೋದನ್ನೇ ನೀವು ರಿಸಿಪ್ಟ್ ಕೊಡ್ತೀರಾ, ಆ ರಿಸಿಪ್ಟ್ ಕೊಟ್ಟಿರೋ ಬೇಸ್ ಮೇಲೆ ಅಲ್ಲಿ ಎಷ್ಟು ಅಮೌಂಟ್ ನೀವು ಬುಕ್ಕಿಗೆ ಅಥವಾ ಕಂಪ್ಯೂಟರ್ಸ್ಗೆ ನೀವು ತಗೊಂಡಿರ್ತೀರಾ, ಆ ಅಮೌಂಟ್ ನಿಮ್ಗೆ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ. ಸೊ ಅದು ಕೆಲವು ಬ್ಯಾಂಕ್ಗಳಲ್ಲಿ ಸ್ಟೂಡೆಂಟ್ಗೆ ನಿಮ್ದು ಅಂದ್ರೆ ನಮ್ಗೆ ಇಷ್ಟು ಅಮೌಂಟ್ ಬೇಕು ಈ ರೀತಿ ಥಿಂಗ್ಸ್ ತಗೊಳ್ಳೋದಕ್ಕೆ ಅಂತ ಎಸ್ಟಿಮೇಶನ್ ಕೊಟ್ಟಾಗ ಕೂಡ ಕೊಡ್ತಾರೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನೀವು ತಗೊಂಡಾಗೆ ಆ ರಿಸಿಪ್ಟ್ ಅನ್ನ ಕೊಟ್ಟಾಗ ಬೇಸ್ಡ್ ಆನ್ ದ ರಿಸಿಪ್ಟ್ ನಿಮಗೆ ಎವ್ರಿ ಟೈಮ್ ಥ್ರೂ ದ ಮ್ಯಾನೇಜರ್ ಅಪ್ರೂವಲ್ ನಿಮ್ಗೆ ಅಮೌಂಟ್ ಬ್ಯಾಂಕ್ ಅಕೌಂಟಿಗೆ, ಸ್ಟೂಡೆಂಟ್ ಅಕೌಂಟಿಗೆ ಬರ್ತಾ ಹೋಗುತ್ತೆ ಸ್ಟೂಡೆಂಟ್. ಸೊ ಇಲ್ಲಿ ಒಂದ್ ಕಂಡೀಷನ್ ಇದೆ, ಸೊ ನೀವೇನಾದ್ರೂ ಬ್ಯಾಂಕ್ ಆದ್ರೆ, ಓಕೆ ಬ್ಯಾಂಕ್ಗಳಾದ್ರೆ ಅವಾಗ ಕೆಲವು ಬ್ಯಾಂಕ್ಗಳು ಎಜುಕೇಶನಲ್ ಲೋನ್ ಅನ್ನ ಪ್ರೊಸೀಡ್ ಮಾಡೋದಿಲ್ಲ. ಬ್ಯಾಂಕ್ ಆದ್ರೆ ಸಬ್ಜೆಕ್ಟ್ಸ್ಗಳು ಕೆಲವುಗಳು ಪ್ರೊಸೀಡ್ ಮಾಡ್ತವೆ, ಬಟ್ ಕೆಲವು ನಾನು ಆಕ್ಚುಲಿ ನಾನು ಕೂಡ ಎಜುಕೇಶನಲ್ ಲೋನ್ ತಗೊಂಡಿದ್ದು, ಸೊ ನಾನ್ ತಗೊಂಡಿದ್ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಆದ್ರೆ ಅವರು ಸೊ ಯಾವ್ದೇ ರೀತಿಯ ನೆಕ್ಸ್ಟ್ ಪ್ರೊಸೀಡ್ ಮಾಡ್ತಾ ಇರ್ಲಿಲ್ಲ ಅಂಟಿಲ್ ಕ್ಲಿಯರ್ ಆಗೋವರ್ಗುನು, ಓಕೆನಾ. ಸೊ ಇದು ಒಂದು ಕಂಡೀಷನ್ ಆಗಿರುತ್ತೆ. ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಫಸ್ಟ್ ಗೆ 3 ಇಯರ್ಸ್, ಫಾರ್ ಎಕ್ಸಾಂಪಲ್ ಈಗ ಲ್ಯಾಟ್ರಲ್ ಎಂಟ್ರಿ ಇಂದ ಇಂಜಿನಿಯರಿಂಗ್ ಹೋಗೋ ಮಕ್ಕಳಿಗೆ
ಸೊ ಡಿಪ್ಲೊಮಾ ಮುಗಿಸ್ಕೊಂಡು 3 ವರ್ಷ ಅವರು ಲೋನ್ ತಗೊಳ್ತಾರೆ. ಸೊ ಫಸ್ಟ್ ಇಯರ್, ಸೊ ನಿಮ್ಗೆ ಒಂದು ಎಕ್ಸಾಂಪಲ್, ಯಾರೋ ಒಂದ್ ಸ್ಟೂಡೆಂಟ್ ಅಂದ್ರೆ ನೀವೇನ್ ಲ್ಯಾಟ್ರಲ್ ಎಂಟ್ರಿಗೆ ಸೆಕೆಂಡ್ ಇಯರ್ ಹೋಗ್ತೀರಾ, ಸೆಕೆಂಡ್ ಇಯರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನೀವು 1 ಲ್ಯಾಕ್ ರುಪೀಸ್ ಲೋನ್ ತೆಗೆದಿದ್ರೆ ಬ್ಯಾಂಕ್ ಇಂದ, ಸೊ ಇದಕ್ಕೆ 1 ಇಯರ್ ಪರ್ಸೆಂಟೇಜ್ ಅಂತೇಳಿ ಇರುತ್ತೆ. ಸೊ ಬ್ಯಾಂಕ್ ಪರ್ಸೆಂಟೇಜ್ ಎವ್ರಿ ಇಯರ್ ಆ ಇಂಟ್ರೆಸ್ಟ್, ಎಜುಕೇಶನಲ್ ಲೋನ್ ಇಂಟ್ರೆಸ್ಟ್ ಇರ್ಬೋದು, ಸೊ ಈ ತರದ್ದು ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ನೀವ್ ಯಾವ ಇಯರ್ ತಗೊಳ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಆ ಇಯರ್ ಅಲ್ಲಿ ನೀವ್ ಯಾವಾಗ, ಫಾರ್ ಎಕ್ಸಾಂಪಲ್ ಈ 2020 ನೀವು ಎಜುಕೇಶನಲ್ ಲೋನ್ ತಗೊಂಡ್ರೆ, ಈ 2020 ಎಜುಕೇಶನಲ್ ಲೋನ್ ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ 2021 ಈ ಇಂಟ್ರೆಸ್ಟ್ ರೆಡ್ಯೂಸ್ ಆಗ್ಬಹುದು, ಲಿಟಲ್ ಬಿಟ್ ವೇರಿಯೇಷನ್ಸ್ ಗಳು ಆಗ್ಬಹುದು, ಓಕೆನಾ. ಸೊ ಇಲ್ಲೇನಾಗುತ್ತೆ, 1 ಇಯರ್ಗೆ ಅವರು ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ, ಓಕೆ. ಸೊ ನೀವ್ ಇಲ್ಲಿ ಎಷ್ಟು ತಗೊಂಡಿದ್ರೆ 1 ಇಯರ್ಗೆ ಸೊ ಇಂಟ್ರೆಸ್ಟ್ ಬರುತ್ತೆ, ಅದು ಕಡಿಮೆ ಬಂದಿರುತ್ತೆ. ಸೊ ಥರ್ಡ್ ಇಯರ್ ಅಲ್ಲಿ ನೀವು ಮತ್ತೆ ಸ್ವಲ್ಪ ಅಮೌಂಟ್ ನ ತಗೊಂತೀರಾ, ಸೊ ಇಲ್ಲಿ ಎಷ್ಟು ತಗೊಳ್ತೀರಾ, 1 ಲ್ಯಾಕ್ ತಗೊಳ್ತೀರಾ ಮತ್ತೆ ಅಂತ ಅನ್ಕೊಳ್ಳೋಣ, ಓಕೆ. ಸೊ ಮತ್ತೆ 1 ಲ್ಯಾಕ್ ತಗೊಂಡ್ರೆ ನಿಮ್ಮ ಟೋಟಲ್ 2 ಲ್ಯಾಕ್ ಆಯ್ತು. ಸೊ ಈಗ ಈ 2 ಲ್ಯಾಕ್ಗೆ ಇಂಟ್ರೆಸ್ಟ್ ಹಾಕ್ತಾರೆ, ಟೋಟಲಿ 2 ಲ್ಯಾಕ್ಗೆ ನಿಮ್ಗೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ, ಓಕೆ. ಸೊ ನೆಕ್ಸ್ಟ್ 4th ಇಯರ್ ಅಲ್ಲೂ ತಗೊಳ್ತೀರಾ, ಸೊ 4th ಇಯರ್ ಅಲ್ಲಿ ಅಗೇನ್ 1 ಲ್ಯಾಕ್ ತಗೊಳ್ತೀರಾ. ಸೊ ಅಗೇನ್ 1 ಲ್ಯಾಕ್ ಅಂತ ಅಂದ್ರೆ, ಸೊ ನಿಮ್ಮ ಟೋಟಲ್ ಎಷ್ಟಾಯ್ತು, 3 ಲ್ಯಾಕ್ಸ್ ಆಯ್ತು ಅಲ್ವಾ. ಸೊ ಇಲ್ಲಿ 3 ಲ್ಯಾಕ್ಸ್ ಆಯ್ತಂತ ಅಂದ್ರೆ, ಸೊ ಅವಾಗ ನಿಮ್ಗೆ ಅಗೇನ್ ಸಮ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆಗ್ತಾರೆ. ಸೊ ಇಲ್ಲಿ ಒನ್ಸ್ ಇದು ಮುಗಿದ ಮೇಲೆ ಒಂದ್ ಅರೌಂಡ್ 5 to 6 months, ಓಕೆ. ಸೊ ಇದು ಡಿಪೆಂಡ್ಸ್ ಆನ್ ಬ್ಯಾಂಕ್ ಅಲ್ಲಿ ಡಿಪೆಂಡ್ ಆಗುತ್ತೆ. 5 to 6 months ನಿಮಗೆ ಗ್ಯಾಪ್ ಇರುತ್ತೆ, ಅಂದ್ರೆ ನೀವು ಏನು ನಿಮ್ದು ಆಫ್ಟರ್ ದ ಎಜುಕೇಶನ್ ಮುಗಿದ ಮೇಲೆ ನೀವು ಜಾಬ್ ಸರ್ಚ್ ಮಾಡ್ಕೊಳ್ಳೋಕೋಸ್ಕರ, ಸೊ ಅವಾಗ ಕೂಡ ಇಂಟ್ರೆಸ್ಟ್ ಲೆಸ್ ಇರುತ್ತೆ, ಓಕೆ. ಸೊ ಒನ್ಸ್ ಈ ಟೈಮ್ ಮುಗಿದ ಮೇಲೆ ಎವ್ರಿ ಪರ್ ಮಂತ್, ಓಕೆ, ಪರ್ ಮಂತ್ ಇಂಟ್ರೆಸ್ಟ್ ಆಡ್ ಆಗುತ್ತೆ. ಸೊ ನೀವು 3 ಲ್ಯಾಕ್ಸ್ ಏನಾದ್ರೂ ತಗೊಂಡಿದ್ರೆ, ಓಕೆ, ನೀವು 3 ಲ್ಯಾಕ್ ನೀವು ಟೋಟಲಿ ಇಂಟ್ರೆಸ್ಟ್ ತಗೊಂಡಿದ್ರೆ, ಈ 3 ಲ್ಯಾಕ್ಗೆ ದ ಫಸ್ಟ್ ಮಂತ್ ಏನು ಆಫ್ಟರ್ ದ 6 ಮಂತ್ಸ್ ಆದ್ಮೇಲೆ ಇಲ್ಲೇನಾಗತ್ತೆ, 3 ಲ್ಯಾಕ್ ಆಲ್ರೆಡಿ ಇದು ಒಂದ್ 3.1 ಆಗೋಗಿರುತ್ತೆ, ಯಾಕಂದ್ರೆ 3 ವರ್ಷದಿಂದ ಅಂತ ಒಂದ್ ಅಪ್ರಾಕ್ಸಿಮೇಟ್ ಅನ್ಕೊಳ್ಳೋಣ. ಸೊ ಈ 3.1 ಅವರು ಇಂಟ್ರೆಸ್ಟ್ ಹಾಕ್ತಾರೆ. ಸೊ ಒಂದ್ ಇಂಟ್ರೆಸ್ಟ್ 0.515K 0.15,000 ಹಾಕಿದ್ರೆ, ಓಕೆನಾ. ಸೊ ನಾನು ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಮಕ್ಕಳೇ, ನಾನು ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡಿಲ್ಲ, ನಾನು ಯಾವುದೇ ರೀತಿಯ ಪರ್ಟಿಕ್ಯುಲರ್ ಆಫ್ ಪರ್ಸೆಂಟೇಜ್ ನಂಬರ್ ಇಟ್ಕೊಂಡು ನಾನು ಮಾಡ್ತಿಲ್ಲ, ಎಕ್ಸಾಂಪಲ್ ಹಾಕಿದ್ದೀನಿ. ಸೊ ಅಲ್ಲಿಗೆ ಸೆಕೆಂಡ್ ಮಂತಿಗೆ ನೀವು ಏನು ಇಂಟ್ರೆಸ್ಟ್ ಅನ್ನ ಪೇ ಮಾಡದೇ ಇದ್ರೆ ಇದೆಷ್ಟಾಗತ್ತೆ, 3,25,000 ಆಯ್ತು. ಸೊ ಸೆಕೆಂಡ್ ಮಂತ್ ಅಲ್ಲಿ 15,000 ಇರೋದು, ಇಲ್ಲಿ 20,000 ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಆಗ್ಬಹುದು. ಅಲ್ಲಿಗೆ ನಿಮ್ಗೆ 3.45 ಆಗತ್ತೆ ಥರ್ಡ್ ಮಂತ್ ಅಲ್ಲಿ. ಅಂದ್ರೆ ಬೇಸ್ಡ್ ಆನ್ ದ ಇಂಟ್ರೆಸ್ಟ್ ನೀವು ಒಂದು ಪರ್ ಮಂತ್ ಪ್ರತಿ ಸರಿ ಇಂಟ್ರೆಸ್ಟ್ ಅನ್ನ ಕಟ್ತಾ ಹೋಗ್ರಿ. ಸೊ ಇಂಟ್ರೆಸ್ಟ್ ಅಷ್ಟೇ ಕಟ್ಕೊಂಡು ಹೋಗಿ, ಅಸಲು ಎಷ್ಟಾಗತ್ತೆ ಅಷ್ಟು ಕಟ್ತಾ ಹೋಗ್ರಿ. ಸೊ ಅವಾಗ ನಿಮಗೆ ಏನಾಗುತ್ತೆ, ಅಸಲು ಜಾಸ್ತಿ ಆಗೋದಿಲ್ಲ. ಇದು ಯಾವ ರೀತಿ ಅಂದ್ರೆ, ಬಡ್ಡಿಗೆ ಇಲ್ಲಿ ಏನಿದು ಬಡ್ಡಿ, ದಿಸ್ ಇಸ್ ಕಾಲ್ಡ್ ಇಂಟ್ರೆಸ್ಟ್, ಇದನ್ನ ಬಡ್ಡಿ, ಈ ಬಡ್ಡಿನ ಆಡ್ ಮಾಡ್ತಾರೆ ಪ್ರಿನ್ಸಿಪಲ್ ಆಫ್ ಅಮೌಂಟ್ ಗೆ. ಸೊ ಈಗ ಬರೋದಕ್ಕೆ ಮತ್ತೆ ಇದನ್ನ ಇಂಟ್ರೆಸ್ಟ್ ಆಡ್ ಆಗಿ, ಸೊ ಇಲ್ಲಿಗೆ ಬರುತ್ತೆ. ಈ ರೀತಿ ನೀವು ನೀವು ಕಂಪ್ಲೀಟ್ ಆಗೋವರೆಗೂ ಅದು ಬೆಳೀತಾನೆ ಇರ್ತದೆ, ನೀವು ಕರೆಕ್ಟ್ ಆಗಿ ಪೇ ಮಾಡದೇ ಇದ್ರೆ. ಸ್ಟೂಡೆಂಟ್ಸ್ ಯಾರು ಸುಮ್ನೆ ಈಸಿಯಾಗಿ ನಿಮ್ಗೆ ಅಮೌಂಟ್ ಅನ್ನ ಕೊಡೋದಿಲ್ಲ. ಸೊ ಬ್ಯಾಂಕ್ ಏನು ನಿಮ್ಗೆ ಸುಮ್ನೆ ಫ್ರೀ ಆಗಿ ಕೊಡಲ್ಲ, ನೆಕ್ಸ್ಟ್ ಲೋನ್ ಅನ್ನ ನಿಮ್ ಹತ್ರ ಅದ್ರಲ್ಲಿ ಇಂಟ್ರೆಸ್ಟ್ ತಕೊಂಡೇ ತಕೊಂತಾರೆ. ಸೊ ನೀವು ಎಜುಕೇಶನ್ ಮಾಡುವಾಗ ರಿಯಲಿ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಎಜುಕೇಶನ್ ತಗೊಳ್ಳಿ, ಗವರ್ಮೆಂಟ್ ನಿಮಗೆ ಫ್ರೀ ಕೊಡಲ್ಲ. ಸಾಕಷ್ಟು ಜನ ಮಕ್ಕಳು ಕೇಳ್ತಾರೆ, ರೈತರ ಬಡ್ಡಿ ಏನೋ ಸಾಲ ಮನ್ನಾ ಆಗತ್ತೆ, ಅಥವಾ ಅವ್ರದ್ದು ಲೋನೇ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಆತರ ಎಜುಕೇಶನಲ್ ಲೋನ್ ಆಗತ್ತಾ ಅಂತೇಳಿ. ಸ್ಟೂಡೆಂಟ್ಸ್ ಆತರ ಆಗೋದು ಬಹಳ ಕಡಿಮೆ ಕೇಸಸ್ ಅಲ್ಲಿ.
ವೆರಿ ರೇರ್ ಕೇಸಸ್ ಅಲ್ಲಿ ನಿಮ್ಮ ಬಡ್ಡಿ ಮನೆ ಆಗ್ಬೋದು ಇಲ್ಲೋ ಗೊತ್ತಿಲ್ಲ, ನಿಮ್ ಕಂಪ್ಲೀಟ್ ದುಡ್ಡು ನೀವು ತಗೊಂಡಿರೋದು 2 ಲಕ್ಷ 3 ಲಕ್ಷ ಕಂಪ್ಲೀಟ್ ಮನ್ನಾ ಆಗತ್ತೆ ಅನ್ನೋಂಥದ್ದು ಇರೋದಿಲ್ಲ. ಓಕೆ, ಸೊ ಒಂದು ವೇಳೆ ನೀವು ಕಟ್ತೇ ಹೋದ್ರೆ ಇಂಟ್ರೆಸ್ಟ್ಗಳನ್ನ, ಸೊ ನಿಮ್ಮ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗತ್ತೆ. ಸೊ ನಾನು ಹೆಂಗ್ ಹೇಳಿದೆ, 3 ಲ್ಯಾಕ್, ಸೊ ಅದಾದ್ಮೇಲೆ 3 ಪಾಯಿಂಟ್, ನಿಮ್ಗೆ 1 ಇಯರ್ಗೆ ಅದು 3.5 ಆಗಿರುತ್ತೆ, ನೆಕ್ಸ್ಟ್ ಇಯರ್ಗಲ್ಲಿ 4 ಆಗಿರುತ್ತೆ, ನೆಕ್ಸ್ಟ್ 4.5 ಆಗಿರುತ್ತೆ, ಆಮೇಲೆ 5 ಆಗುತ್ತೆ. ನೀವು ಕಟ್ಲಿಲ್ಲ ಅಂತ ಅಂದ್ರೆ ನೀವು ತಗೊಂಡಿರೋ 3 ಲಕ್ಷ 5 ಲಕ್ಷಕ್ಕೆ ಕನ್ವರ್ಟ್ ಆಗೋಗ್ಬಿಡುತ್ತೆ. ಸೊ ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ತಗೊಂಡಿದ್ರು, ಸೊ ಅವ್ರು ತಗೊಂಡಿದ್ದಕ್ಕಿಂತ ಡಬಲ್ ಈವನ್ ನಾನ್ ತಗೊಂಡಿದ್ದು ಕೂಡ ಸ್ಟೂಡೆಂಟ್ಸ್. ಸೊ ನಾನ್ ತುಂಬಾ ಹಿಂದೆ ತಗೊಂಡಿದ್ದು, ನಾನು ಕೂಡ ಅಪ್ರಾಕ್ಸಿಮೇಟ್ಲಿ 92,000 ನಾನ್ ಬ್ಯಾಂಕ್ ಲೋನ್ ತಗೊಂಡಿದ್ದು. ನಾನ್ ಪೇ ಮಾಡೋ ಅಷ್ಟೊತ್ತಿಗೆ ನಾನು ವರ್ಕ್ ಮಾಡಿ, ಸೊ ನನ್ನ ಸ್ಟಾಕ್ ನನ್ ವರ್ಕ್ ಮಾಡಿ ನನಗೆ ಸ್ಯಾಲರಿ, ಬಿಕಾಸ್ ನಾನು ಒಂದು ಗವರ್ಮೆಂಟ್ ಕಾಲೇಜ್ ಅಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿದ್ದಕ್ಕೆ ನಮ್ಗೆ 6 ಮಂತ್ಸ್ ಒನ್ಸ್ ಸ್ಯಾಲರಿ ಬರ್ತಿತ್ತು. ಸೊ ಆ 6 ಮಂತ್ಸ್ ಬಂದ್ಮೇಲೆ ನಾನು ಪೇ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ನನ್ಗೆ ಡಿಲೇ ಆಗಿ ಏನಾಗಿತ್ತು ಅಂತ ಅಂದ್ರೆ, ಇದ್ರ ಡಬಲ್ ಕಟ್ಟಿದ್ದು ನಾನು ಅಪ್ರಾಕ್ಸಿಮೇಟ್ಲಿ 1.85 ಅಂದ್ರೆ 1,85,000 ನಾನು ಪೇ ಮಾಡಿದ್ದು, ಡಬಲ್ ಪೇ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಓಕೆನಾ, ಸೊ ಈವನ್ ನಂದೇ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳೋದಾದ್ರೆ, ನೀವು ಪೇ ಮಾಡದೇ ಇದ್ರೆ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ತುಂಬಾ ಫಾಸ್ಟ್ ಆಗಿ ರೈಸ್ ಆಗುತ್ತೆ. ನಾನ್ ಸ್ವಲ್ಪ ಲೇಟ್ ಆಗಿ ಪೇ ಮಾಡಿದೆ, ಈವನ್ ನನ್ ಪ್ಯಾಕೇಜ್ ಎಲ್ಲ ಆ ಟೈಮ್ ಅಲ್ಲಿ ತುಂಬಾ ಕಡಿಮೆ ಇತ್ತು ಅಂತೇಳಿ. ಸೊ ನೀವು ಪ್ಲೀಸ್ ಈಗೆಲ್ಲ 2020 ಮಕ್ಳು ಏನ್ ತಗೊಳ್ತಾರೆ ಸ್ಟೂಡೆಂಟ್ಸ್, ಸೊ ಮಿನಿಮಮ್ 3 ಲ್ಯಾಕ್ ವರ್ಗೂ ನೀವು ತಗೊಂತೀರಾ. ಸೊ ನೀವು ತಗೊಂಡ ಮೇಲೆ ನೀವು ಕರೆಕ್ಟ್ ಆಗಿ ಕಟ್ಟಕ್ ಆಗದೆ ಇದ್ರೆ ಮಾತ್ರ ತುಂಬಾ ಡಬಲ್ ಟ್ರಿಬಲ್ ಅಮೌಂಟ್ ನ ಪೇ ಮಾಡ್ಬೇಕು. ಓಕೆ, ನಮ್ ಕೈ ಕಟ್ಟಕ್ ಆಗ್ಲೇ ಇಲ್ಲ ಮೇಡಮ್, ಏನೋ ಸಮ್ ಸಿಚುಯೇಷನ್, ಜಾಬ್ ಸಿಕ್ಲಿಲ್ಲ ಅಥವಾ ಪರ್ಸನಲ್ ಇಶ್ಯೂಸ್ ಬಂತು, ಏನಾಗತ್ತೆ? ಸೊ ಅದಕ್ಕೇನೆ ನಿಮ್ ಹತ್ರ ಪ್ರಾಪರ್ಟಿನ ಅವರು ಪ್ಲಡ್ಜ್ ಮಾಡ್ಕೊಂಡಿರ್ತಾರೆ, ಅಥವಾ ನಿಮ್ ಹತ್ರ ಸ್ಯಾಲರಿ ಗವರ್ಮೆಂಟ್ ಸ್ಯಾಲರಿ ಸರ್ಟಿಫಿಕೇಟ್ ಇಂದ ತಗೊಂಡಿರ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಕಟ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ನೋಟಿಸ್ ಬರುತ್ತೆ ಸ್ಟೂಡೆಂಟ್. ಓಕೆ, ಸೊ ಫಸ್ಟ್ ನೋಟಿಸ್ ಕಳಿಸ್ತಾರೆ, ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ನೀವು ಬಡ್ಡಿ ಕಟ್ಲೇಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಟಿಸ್ ಅಲ್ಲಿ ಇನ್ನೂ ಒಂದ್ ನೋಟಿಸ್ ಕಳಿಸ್ತಾರೆ, ಮತ್ತೊಂದ್ಸರಿ ನೋಟಿಸ್ ಕಳಿಸ್ತಾರೆ. ಸೊ ನಿಮ್ ನೋಟಿಸ್ಗಳಿಗೆ ನೀವು ರಿಪ್ಲೈನೂ ಕೊಟ್ಟಿಲ್ಲ, ನೀವು ಬಡ್ಡಿನೂ ಕಟ್ಟಲ್ಲ ಅಂತ ಅಂದ್ರೆ, ಸೊ ನೆಕ್ಸ್ಟ್ ಈ ಗವರ್ಮೆಂಟ್ ಸ್ಯಾಲರಿ ಏನಿರುತ್ತಲ್ವಾ, ಸೊ ಈ ಬ್ಯಾಂಕ್ಗಳು ಈ ಸ್ಯಾಲರಿ ಯಾರು ಕೊಟ್ಟಿರ್ತಾರೆ, ಸೊ ಅವ್ರನ್ನ ಇಟ್ಕೊಂಡು ಅವ್ರ ಗವರ್ಮೆಂಟ್ ಇಂದಾನೆ ಅವ್ರಿಗೆ ಸ್ಯಾಲರಿ ಬರ್ಬೇಕಲ್ವಾ. ಸೊ ಏನಾಗತ್ತೆ ಅಂದ್ರೆ, ಸೊ ನೆಕ್ಸ್ಟ್ ಅವ್ರ ಪ್ರೊಸೀಜರ್ ಇವ್ರ ಸ್ಯಾಲರಿಲಿ ಕಟ್ಟಾಗ್ತಾ ಹೋಗ್ಬಿಡುತ್ತೆ, ಅಥವಾ ಇವರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಸೊ ನೀವು ಇವ್ರು ಪೇ ಮಾಡಿಲ್ಲ, ಸ್ಟೂಡೆಂಟ್ ಪೇ ಮಾಡಿಲ್ಲ ಅಂತ ಅಂದ್ರೆ ಯಾರು ನಿಮ್ಗೆ ಸ್ಯಾಲರಿ ಸರ್ಟಿಫಿಕೇಟ್ ಪ್ಲಡ್ಜ್ ಮಾಡಿರ್ತಾರೆ, ಸೊ ಅವರು ನಿಮ್ಗೆ ಪೇ ಮಾಡ್ಬೇಕಾಗತ್ತೆ. ಇಲ್ಲ ನೀವು ಪ್ರಾಪರ್ಟೀಸ್ಗಳನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ಪ್ರಾಪರ್ಟಿನ ಅವರು ಹರಾಜಿಗೆ ಬರ್ತದೆ. ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಕಟ್ರಿ ಕಟ್ರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದಾದ್ಮೇಲೆ ನೀವು ರೆಸ್ಪಾನ್ಸ್ ಮಾಡಿಲ್ಲ, ನೀವೇನು ಮನಿನ ಬ್ಯಾಂಕಿಗೆ ರಿಟರ್ನ್ ಮಾಡ್ತಿಲ್ಲ ಅಂತ ಅಂದ್ರೆ ಸೀರಿಯಸ್ಲಿ ನಿಮ್ಮ ಪ್ರಾಪರ್ಟಿನ ಏನ್ ಮಾಡ್ತಾರೆ, ಹರಾಜಿಗೆ ಕೂಗ್ಬಿಟ್ಟು ಆ ಹರಾಜು ದುಡ್ಡಲ್ಲಿ ಅಮೌಂಟ್ ಅನ್ನ ರಿಕವರ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಎಜುಕೇಶನಲ್ ಲೋನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಇವಾಗಿಂದಾನೆ ನೀವು ಪ್ರೊಸೀಡ್ ಮಾಡಿ ಮಕ್ಳೆ, ಯಾರಿಗೆಲ್ಲ ಎಜುಕೇಶನಲ್ ಲೋನ್ ಬೇಕೋ, ಸೊ ಇವಾಗ್ಲೇ ಹೋಗ್ಬಿಟ್ಟು ಈಗ ನಮ್ದು ಈ ತರ ಕೌನ್ಸಿಲಿಂಗ್ ಪ್ರಾಸೆಸ್ ನಡೀತಾ ಇದೆ, ಸೊ ನಾವೀಗ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ಈಗಿಂದ ನೀವು ಪ್ರೊಸೀಡ್ ಮಾಡ್ಕೊಂಡೋದ್ರೆ ಸ್ವಲ್ಪ ಬೇಗ ನಿಮಗೆ ಲೋನ್ ಅಟ್ ಲೀಸ್ಟ್ ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲೋ ನೆಕ್ಸ್ಟ್ ಇಯರ್ ಅಲ್ಲಿ ಫೀಸ್ ಪೇ ಮಾಡೋಷ್ಟೊತ್ತರೊಳಗೆ ನಿಮ್ಮ ಪ್ರಾಸೆಸ್ಗಳು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ಇವಾಗ್ಲೇನೆ ನೀವು ಮಾಡ್ಕೊಂಡ್ರೆ, ಸೊ ನೆಕ್ಸ್ಟ್ ನಿಮ್ ಕಾಲೇಜ್ ಸ್ಟಾರ್ಟ್ ಆದ್ರೆ ನೀವು ಒಂದ್ ಊರಲ್ಲಿ ಇರ್ತೀರಾ, ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ದಾವಣಗೆರೆ ಸ್ಟೂಡೆಂಟ್ ಆಗಿರ್ತೀರಾ, ನೀವು ಬ್ಯಾಂಗ್ಳೂರಲ್ಲಿ ಹೋಗಿ ಓದ್ತಾ ಇರ್ತೀರಾ, ನಿಮ್ಗೆ ಸೀಟ್ ಬ್ಯಾಂಗ್ಳೂರಲ್ಲೋ ಅಥವಾ ನೀವು ಮೈಸೂರಲ್ಲೋ ಅಥವಾ ಹುಬ್ಳಿಲೋ ಸಿಕ್ಕಿರುತ್ತೆ ಅಂದ್ರೆ ನೀವು ಅಲ್ಲಿ ತಗೊಂಡಿರ್ತೀರಾ. ಸೊ ನೀವು ಅಲ್ಲಿ ಸ್ಟಡಿ ಮಾಡ್ತಿರ್ತೀರಾ, ಬಟ್ ನೀವು ಇರೋ ಊರುಗಳಲ್ಲಿ ಬ್ಯಾಂಕ್ ಲೋನ್ಸ್ ಗಳು ಸಿಗೋಲ್ಲ. ಸೊ ನಿಮಗೆ ಅಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ಪ್ರೊಸೀಡ್ ಮಾಡ್ಬೇಕಾಗುತ್ತೆ. ಸೊ ನೀವು ದಾವಣಗೆರೆ ಅವರಾಗಿದ್ರೆ ನಿಮ್ಮ ದಾವಣಗೆರೆಯಲ್ಲಿ ಟ್ರಾನ್ಸಾಕ್ಷನ್ಸ್ ನಡೀತಿರುತ್ತೆ, ಅಲ್ಲಿ ಬ್ಯಾಂಕ್ ಗಳಲ್ಲಿ ನೀವು ಹೋಗಿ ಪ್ರೊಸೀಡ್ ಮಾಡ್ಬೇಕು. ನೀವು ಬೇರೆ ಊರು ಹೋದ್ರೆ ವಾಪಸ್ ಊರುಗಳಿಂದ ಬರ್ಬೇಕು, ಬ್ಯಾಂಕ್ ಲೋನ್ ಅನ್ನ ಪ್ರೊಸೀಡ್ ಮಾಡ್ಬೇಕು. ಸೊ
ಈಗ ಇನ್ನೂ ಕಾಲೇಜ್ ಸೆಲೆಕ್ಷನ್ ಆಗಿಲ್ಲ, ಇನ್ನ ಗ್ಯಾಪ್ ಇದೆ, ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಏನೆಲ್ಲ ಪ್ರೊಸೀಜರ್ ಇದೆ, ಯಾವ್ದೆಲ್ಲ ಇದೆ ಅಂತ ಇವಾಗ್ಲೇನೆ ತಿಳ್ಕೊಂಡು ಬೇಕಾಗಿರೋ ಡಾಕ್ಯುಮೆಂಟ್ಸ್ ನೆಲ್ಲ ಪ್ಲಡ್ಜ್ ಮಾಡಿದ್ರೆ ಸೊ ಆನ್ ದಟ್ ಟೈಮ್ ಬರುತ್ತೆ. ಸೊ ನೀವು ಅವಾಗ ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ ಎಜುಕೇಶನಲ್ ಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಟೈಮ್ ಇನ್ಸಫಿಷಿಯಂಟ್ ಆಗ್ಬಹುದು ಸ್ಟೂಡೆಂಟ್ಸ್. ಇದು ಒಂದು. ಇನ್ನೊಂದೇನು ಅಂತಂದ್ರೆ, ನೀವು ಅನ್ವಾಂಟೆಡ್ ಆಗಿ ಸ್ಮಾರ್ಟ್ ಫೋನ್ ತಗೊಳ್ಳೋದು ಅಥವಾ ಲ್ಯಾಪ್ಟಾಪ್ ತಗೊಳ್ಳೋದು, ಸೊ ಲ್ಯಾಪ್ಟಾಪ್ ಇಂಗೇಲೇನು ಇಂಜಿನಿಯರಿಂಗ್ ನ ಮಾಡ್ಬೋದು, ವೆರಿ ಎಸೆನ್ಶಿಯಲ್. ಯಾಕಂದ್ರೆ ನೀವು ಹೋಗೋ ಕಾಲೇಜ್ಗಳಲ್ಲಿ ನಿಮಗೆ ಎಲ್ಲಾ ರೀತಿ ಫೆಸಿಲಿಟೀಸ್ಗಳು ಇದ್ದೇ ಇರುತ್ತೆ. ಕಾಲೇಜ್ ಅಲ್ಲಿ ಇರೋ ಫೆಸಿಲಿಟಿನ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಯೂಸೇಜ್ ಮಾಡ್ಕೊಳ್ಳೋದನ್ನ ಕಲೀರಿ. ಸೊ ನೀವು ಮನೇಲಿ ಬಂದು ನೀವು ಲ್ಯಾಪ್ಟಾಪ್ ಇಲ್ದೇ ಇದ್ರೆ ನಿಮಗೆ ನಿಮಗೆ ಓದ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಸೇವ್ ಆಗ್ತದೆ. ಸೊ ಎಸೆನ್ಶಿಯಲ್ ಇದ್ದಂತ ಗೆಜೆಟ್ಸ್ ಗಳನ್ನ ಮಾತ್ರ ತಗೊಳ್ಳಿ, ಸೊ ದಟ್ ಅವಾಗ ನಿಮ್ಗೆ ಲೋನು ಮುಂದೆ ನಿಮ್ ಲೈಫ್ ಅಲ್ಲಿ ಬರ್ಡನ್ ಆಗಲ್ಲ. ಇನ್ನು ಅರಿವು ಅಂತ ಒಂದ್ ಲೋನ್ ಇದೆ, ದೇವರಾಜ ಅರಸು ಬ್ಯಾಕ್ವರ್ಡ್ ಲೋನ್ ಅಂತ ಹೇಳ್ಬಿಟ್ಟು ಫೆಸಿಲಿಟಿ ಇದೆ. ಸೊ ಅವುಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಇದು ನನಗ್ ಗೊತ್ತಿರೋ ಅಂತ ಇನ್ಫಾರ್ಮೇಶನ್, ಜೊತೆಗೆ ನಾನು ಒಬ್ರು ಬ್ಯಾಂಕ್ ಮ್ಯಾನೇಜರ್ ಹತ್ರನು ಡಿಸ್ಕಸ್ ಮಾಡಿ ಒಂದು ಲಾಸ್ಟ್ ಬಟ್ ಲಾಸ್ಟ್ ಇಯರ್ ನಾನು ಅದನ್ನ ಕಲೆಕ್ಟ್ ಮಾಡಿದೆ ಇನ್ಫೋ. ಈಗ ಡ್ಯೂ ಟು ದ ಶಾರ್ಟ್ ಡ್ಯೂರೇಷನ್ ನಾನು ಫೋನ್ ಮಾಡಕ್ ಆಗಿಲ್ಲ. ಸೆಕೆಂಡ್, ನನ್ನ ಸ್ಟೂಡೆಂಟ್ಸ್ ಲೋನ್ ತಗೊಂಡಿರೋರು ಅವ್ರ ಜೊತೆಗೂ ನಾನು ಡಿಸ್ಕಸ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಮಾಕ್ ಅಲಾಟ್ಮೆಂಟ್ ಡೇಟ್ ಟು ಎಕ್ಸ್ಟೆಂಡ್ ಆಗಿದೆ 20th December. ಓಕೆ, 11 AM ವರ್ಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಅದ್ ಆಕ್ಚುಲಿ ಮುಗಿಬೇಕಿತ್ತು, ಸೊ ಅದನ್ನ 17th ಗೆ ಎಕ್ಸ್ಟೆಂಡ್ ಮಾಡಿದ್ರು. ಓಕೆ, 15th ಮುಗಿಬೇಕಿತ್ತು, 15th ಇಂದ 17th ಗೆ ಎಕ್ಸ್ಟೆಂಡ್ ಆಗಿದೆ. ಈಗ 17th ಇಂದ 20th ಗೆ ಎಕ್ಸ್ಟೆಂಡ್ ಆಗಿದೆ. ಸೊ ಯಾರೆಲ್ಲ ಎಡಿಟ್ ಮಾಡ್ಬೇಕು ಹೋಗಿ ಎಡಿಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ಚಾನಲ್. ದಿಸ್ ಇಸ್ ರೂಪಶ್ರೀ. ಸ್ಟೂಡೆಂಟ್ಸ್, DCET ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು, ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನ್ನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ DCET ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ, TJSpace ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ DCET ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. The main aim of the TGI is to provide high quality of DCET coaching classes. During the coaching, all previous year question papers will be solved with the smart and shortcut techniques. Many frequent tests and OMR exams will be conducted during the coaching classes. It will really help you to score good CET ranking. Many of the TGI students, they got the best engineering colleges and also pure government engineering colleges. After the DCET coaching classes, 40-50% of engineering M3 classes will be free with the inspirational motivational sessions. Students, for the best and high quality coaching classes with the more benefit sessions, please contact TechnoGeeks Innovations DCET Coaching Center, Davangere. Phone number 8610724614. This is Rupashree from TechnoGeeks Innovations.